ಇಟ್ಬಿಟ್ಟು ನಾನು ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಹೋಮ್ ಮೇಡ್ ರೋಸ್ ವಾಟರ್ ಮಾಡೋದು ಮತ್ತು ಬೇಬಿಗೆ ಯಾವ ರೀತಿ ಟೊಮ್ಯಾಟೊ ಕಿಚಡಿ ಮಾಡೋದು ಅಂತ ಎರಡನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಬನ್ನಿ, ಆಗಿದ್ರೆ ನೋಡೋಣ. ಫಸ್ಟ್ ಒನ್ ಬಂದು ರೋಸ್ ವಾಟರ್ ಪ್ರಿಪ್ರೇಷನ್ ಯಾವ ರೀತಿ ಮಾಡೋದಂತ. ಅದಕ್ಕೆ ನೋಡಿ, ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ವಾಶ್ ಮಾಡಿಟ್ಕೊಂಡಿರೋದು ರೋಸ್ ತೊಗೊಂಡಿದ್ದೀನಿ. ಇದು ಮಾರ್ಕೆಟಿಂದ ತೊಗೊಂಡು ಬಂದಿರೋದು. ಸೊ ನಾನಿಲ್ಲಿ 6 ರೋಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಫಸ್ಟು ವಾಶ್ ಮಾಡಿ ನೀಟಾಗಿ ಆದಮೇಲೆ ಈ ಥರ ಪೆಟಲ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ತುಂಬಾ ಈಸಿ ಇದು ಮಾಡೋದು, ಮತ್ತು ಯಾವುದೇ ಕೆಮಿಕಲ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಇರೋದ್ರಿಂದ ಸೊ ಅದರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ನೀವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ನೋಡಿ, ಈ ಥರ ರೋಸ್ ಪೆಟಲ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಫ್ರಿಜ್ಜಲ್ಲಿ 15-20 days ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಪೆಟಲ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ರಿಮೂವ್ ಮಾಡ್ಕೊಂಡ್ಮೇಲೆ ನೋಡಿ, ಬೇರೆ ಬೇರೆ ಕಲರ್ ಇರೋದೆಲ್ಲ ರೋಸ್ಗಳನ್ನ ತೊಗೋಬೇಡಿ. ನೀವು ರೆಡ್ ರೋಸೇ ತೊಗೋಬೇಕು, ಇಲ್ಲ ಅಂತಂದರೆ ಪಿಂಕ್ ರೋಸ್ ತೊಗೊಳ್ಳಿ. ಸೊ ನಾನಿಲ್ಲಿ ರೆಡ್ ರೋಸ್ ತೊಗೊಂಡಿದ್ದೀನಿ. ಮಿಕ್ಸರ್ಡೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇದನ್ನ ಒಂದು ಪಾತ್ರೆಯಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ, ಹಾಟ್ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ ರೋಸ್ ಪೆಟಲ್ಸ್ ಎಲ್ಲ ಬಿಡಿಸ್ಕೊಂಡ್ವಲ್ವ, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 2 hours ಇದನ್ನು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟು ನೋಡಿ, ಮುಚ್ಚಿರ್ತಾ ಇದ್ದೀನಿ, ಸೈಡಲ್ಲಿ ಇಟ್ಬಿಡೋಣ. ಫ್ರೆಂಡ್ಸ್, 2 hours ಆಗಿದೆ ನೋಡಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಇದು ಎಲೆಗಳನ್ನ ತಗೋಬೇಡಿ, ಈ ನೀರು ಮಾತ್ರ ತಗೊಳ್ಳಿ. ಇದು ರಸ ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ, ಈ ಲೀವ್ಸ್ ಎಲ್ಲ ತೊಗೋಬೇಡಿ, ಇದನ್ನೆಲ್ಲ ಬಿಟ್ಬಿಡಿ. ಇದು ಕಲರ್ ಚೇಂಜ್ ಆಗಿದೆ ಅಲ್ಲ, ಇದನ್ನೆಲ್ಲ ತೊಗೊಳ್ಳಿಕ್ಕೆ ಹೋಗ್ಬೇಡಿ ಲೀವ್ಸ್ನ. ಬರೀ ಇದು ರಸಗಳು ಮಾತ್ರ ತೊಗೊಳ್ಳಿ. ತೊಗೊಂಡು ಒಂದು ಬಾಟಲಿಗೆ ಹಾಕಿಟ್ಕೊಳ್ಳಿ. ಇದನ್ನು ನೀವು ಒಂದು 15-20 days ಯೂಸ್ ಮಾಡ್ಬೋದು. ಲೈಕ್ ನೀವು ಇನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಸೊ ಇದು ಯಾವುದೇ ಕೆಮಿಕಲ್ಸ್ ಇರೋಲ್ಲ. ನಿಮಗೆ ಪಿಂಪಲ್ಸ್ ಆಗಿದ್ರೆ ಅಥವಾ ಬ್ಲ್ಯಾಕ್ ಸರ್ಕಲ್ಸು, ಎಲ್ಲರೂ ಬ್ಲ್ಯಾಕ್ ಮಾರ್ಕ್ ಇದ್ದರೆ ಸ್ಕಿನ್ ಲೈಟ್ನಿಂಗ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು. ಅದೇ ಇದನ್ನ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಒಂದು 20 days ಯೂಸ್ ಮಾಡ್ಬೋದು. ಹಾಗೆ ಆದರೆ ಒಂದು 15 days ಇಟ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಬಂದು 6-12 months ಮಕ್ಕಳಿಗೆ ಯಾವ ರೀತಿ ಟೊಮ್ಯಾಟೊ ಕಿಚಡಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ನಾನು ಅವಳಿಗೆ ಯಾವ ರೀತಿ ಕೊಡ್ತೀನಿ ಅಂತ ಡಿಫ್ರೆಂಟಾಗಿ ಮಾಡ್ಬೋದು. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬಂದು ಫ್ರೆಂಡ್ಸ್, ನಾನು ಒಂದು ಬೌಲಲ್ಲಿ 4 tablespoons ಹೆಸರುಬೇಳೆ ಮತ್ತು ಅಕ್ಕಿನ 1/2 hour ಮುಂಚೆ ನೆನೆಯಾಕಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, 1/2 tomato ಮತ್ತು 1/2 onion ತೊಗೊಂಡಿದ್ದೀನಿ. ಇದನ್ನು ಫ್ರೆಂಡ್ಸ್, ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 2 tablespoons ಆಯಿಲ್ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ ಘೀ. ಅದಕ್ಕೆ ಒಂದೇ ಒಂದು 2-3 cups ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕೋಬೋದು ನೀವು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಆನಿಯನ್ ಮತ್ತು ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಸಾಫ್ಟ್ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. Thank you.
ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಬೇಕಂದರೆ ಹಾಕೋಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲು. ಬೇಬಿಸ್ಗೆ 1 ಇಯರ್ವರೆಗೆ ಸಾಲ್ಟ್ ಕೊಡೋದಿಲ್ಲ, ಆದ್ದರಿಂದ ನಾನು ಸಾಲ್ಟ್ ಹಾಕ್ತಾಯಿಲ್ಲ. ಸೊ ನೀವು ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಸಾಫ್ಟ್ ಆದಮೇಲೆ ಮೊದಲೇ ನೆನೆ ಹಾಕಿಟ್ಟಿದ್ವಿ ಅಲ್ವಾ ರೈಸ್ ಮತ್ತು ಹೆಸರು ಬೇಳೆ, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಫ್ರೆಂಡ್ಸ್ ಈ ಗ್ಲಾಸಲ್ಲಿ 1/4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಮಾಡಿ ಕುಕ್ಕರ್ ವಿಶಲ್ನ ಹಾಕೋಣ. ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, 4 ವಿಷಲ್ ಕೂಗಿಸ್ಕೊಳ್ಳೋಣ. 4 ವಿಷಲ್ಸ್ ಫ್ರೆಂಡ್ಸ್, ಕುಕ್ಕರ್ ವಿಷಲ್ ಎಲ್ಲ ಹೋಗಿದೆ, ಕೂಲಾಗಿದೆ ನೋಡಿ. ಓಪನ್ ಮಾಡಿದ್ದೀನಿ, ನೀಟಾಗಿ ಸ್ಮ್ಯಾಶ್ ಆಗಿ ರೈಸ್ ಎಲ್ಲ ಬಾಯ್ಲ್ ಆಗಿದೆ ನೋಡಿ, ನೀಟಾಗಿ ಬಾಯ್ಲ್ ಆಗಿದೆ. ಈ ಥರ ನೀಟಾಗಿ ಬಾಯ್ಲ್ ಆಗಬೇಕು, ಯಾಕಂದರೆ ಮಕ್ಕಳಿಗೆ ಸಾಫ್ಟಾಗಿರಬೇಕು, ಗಟ್ಟಿ ಇದ್ದರೆ ತಿನ್ನಲಿಕ್ಕಾಗಲ್ಲ. ನೀವು 6 ಮಂತ್ಸ್ ಬೇಬಿಗೆಲ್ಲ ಇದನ್ನು ಕೊಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಮ್ಯಾಶ್ ಮಾಡಿ ಕೊಡಿ. ನನ್ನ ಬೇಬಿ 9 ಮಂತ್ಸ್ ಆಗಿರೋದ್ರಿಂದ ನಾನು ಮ್ಯಾಶ್ ಮಾಡಲ್ಲ, ತಿನ್ನಿಸುವಾಗಲೇ ಈ ಥರ ಇದು ಮಾಡಿ ತಿನ್ನಿಸ್ತೀನಿ. ಬೇಕಂತಂದರೆ ಮೇಲೆ ಇನ್ನೊಂದು ಸ್ವಲ್ಪ ಗೀ ಹಾಕ್ಕೊಳ್ಳಿ. ಮಕ್ಕಳಿಗೆ ಎಷ್ಟು ಗೀ ಕೊಡ್ತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ನಿಮಗೆ ಬೇಬಿ ಫುಡ್ಸ್ ಬೇಕು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೋ ದಟ್ ನನಗೆ ಇನ್ನೂ ಮುಂದೆ ಬೇಬಿ ಫುಡ್ಸ್ ಒಳ್ಳೊಳ್ಳೆ ಫುಡ್ಸ್ನ ತೋರಿಸ್ತೀನಿ, ಹೆಲ್ತಿ ಫುಡ್ಸ್ನ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.